ಬಂದು ಬರೆದು ಹಿಂಗೆ ಕೊಟ್ಟರು. ಅಶ್ವತ್ ಆಡಿದ್ರು, ಏಯ್ ಮುದಿಯ ಸೋತು ಸೊರಗಿ ಸೊಪ್ಪಾದೆ, ಯಾಕೆ ಹಿಂಗೆ ಬೆವತು ಬೆದರಿ ಬೆಪ್ಪಾದೆ, ಸಾಯೋ ಕಾಲ ಬಂದೈತೆ ಸೋಕಿ ನೋಡ್ದ ಹೆಂಗೈತೆ, ಹರೇ ದುಡುಗಿ ಬೇಕಾ ನಿಂಗೆ, ಹೇ ಮುದಿಯ. ಒಂದೇ ನಿಮಿಷ ಬರೆದಿದ್ದವ್ರು. ನನ್ನ ಚಿತ್ರರಂಗದ ಅನುಭವ ಸುದೀರ್ಘವಾದದ್ದು, ತಾವು ತಪ್ಪದೆ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ಶ್ರೀನಿವಾಸ ಮೂರ್ತಿ ನಮ್ಮ ಮಾಮೂಲು ನಮ್ಮ ಕಂಪ್ನಿ ನಟುತ್ತಾರ, ಕುಡಿ ಬಳಿದ್ರೆ ಸ್ವರ್ಗ ಸ್ವರ್ಗ ಶ್ರೀನಿವಾಸ ಮೂರ್ತಿ ಇದು. ಹೀಗೆ ಇಡೀ ಚಿತ್ರ ಅಲ್ಲಿವರೆಗೂ ಸಿದ್ಧಲಿಂಗಯ್ಯನವರು ಲೊಕೇಶನ್ನನ್ನು ಅವರು ಯಾವಾಗಲೂ ಕಳಸ ಚಿಕ್ಕಮಗಳೂರು ಈ ಕಡೆ ಹೋಗೋರು. ಸರ್ ನೀವ್ಯಾಕೆ ನಮ್ಮ ಬಯಲುಸೀಮೆ ಕಡೆ ಈ ಕಡೆ ಯಾಕೆ ನೋಡಬಾರ್ದು ಅಂತ ನಾನಂದೆ. ನಡಿ ನೋಡೋಣ ಅಂತಂದರು ಆ ಲೊಕೇಶನ್ಗೆ. ನಾವು ಇಲ್ಲಿ ಚನ್ನಪಟ್ಟಣದ ಹತ್ರ ಕರ್ಕೊಂಡೋದೆ, ಚನ್ನಪಟ್ಟಣದ ಹತ್ರ ಕರ್ಕೊಂಡೋಗಿ ಚನ್ನಪಟ್ಟಣದ ಒಳಗೆ ಹೋದರೆ ಪಟ್ಲು ಕಣ್ವ ಆಮೇಲೆ ದಶವಾರ ಅಂತ ಅಂದ್ಬಿಟ್ಟು ಒಂದು ಊರು ಬರ್ತದೆ, ಬಿಸರೋಜದೇವಿ ಅವ್ರ ಊರು ಇದು, ಇವೆಲ್ಲ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ನೋಡ್ಕೊಂಬಂದು ಆಮೇಲೆ ನಮ್ಮ ಮದ್ದೂರು ಮಂಡ್ಯ ಮಧ್ಯ ಹನ್ಕೆರೆ ಅಂತ ಬರುತ್ತೆ, ಅಲ್ಲಿ ಚನ್ನನ್ಕೆಗೌಡನ ದೊಡ್ಡಿ ಅಂತಂದ್ಬಿಟ್ಟು ಅಲ್ಲೊಂದು ದೊಡ್ಡ ಮನೆ ನೋಡಿದ್ದೆ ನಾನು ಯಾವಾಗಲೂ ಯಾವುದೋ ಮದುವೆಗೆ ಹೋದಾಗ ಆ ಮನೆ ತೋರಿಸ್ದೆ. ಆಮೇಲೆ ವೈದ್ಯನಾಥ್ಪುರ ಅಂತಂದ್ಬಿಟ್ಟು ಇದೆ ಮದ್ದೂರ್ ಪಕ್ಕ, ನನಗೆ ಆ ಹೆಸರು ಬರೋದಕ್ಕೆ ಕಾರಣ ಅದು. ಯಾಕಂದರೆ ನಮ್ಮ ತಾಯಿಯವರು ವೈದ್ಯನಾಥ್ಪುರದಿಂದ ಒಂದು ಮೈಲಿ ಬೂದುಗುಪ್ಪೆ ಅಂತಂದ್ಬಿಟ್ಟು. ಈ ನಮ್ಮ ಚಂದ್ರಶೇಖರ್ ಅಂತಂದ್ಬಿಟ್ಟು ಆಲೂರು ಚಂದ್ರಶೇಖರ್ ಅಂತಿದ್ದಾರಲ್ಲ, ಅವ್ರದ್ದು ಅಷ್ಟೇ, ವೈದ್ಯನಾಥ್ಪುರದಿಂದ 2 ಫರ್ಲಾಂಗು ನದಿ ದಾಟಿದ್ರೆ ಅವರೂರು ಆಲೂರು ನಮ್ಮ ಸಾಹಿತಿ ಅಂತ. ಸೊ ಹೀಗಾಗಿ ನಾ ಈ ಕಡೆಗೆ ಲೊಕೇಶನ್ಸ್ಗೆ ಇದು ಮಾಡಿದಾಗ ಎಲ್ಲ ನೋಡಾದಮೇಲೆ ಈ ಕಡೆಯೇ ಫಿಕ್ಸ್ ಮಾಡಿಕೊಂಡ್ವಿ. ಈ ಕಡೆಯೇ ಫಿಕ್ಸ್ ಮಾಡಿಕೊಂಡು ಶೂಟಿಂಗಿಗೆ ಹೊರಡಬೇಕು ನಮ್ಮದಕ್ಕೆ. ಆ ಟೈಮ್ನಲ್ಲಿ ಈಶ್ವರಿ ಪಿಕ್ಚರ್ಸ್ ಅವ್ರದ್ದು, ನಮ್ಮದು ಒಂದು ಪಿಕ್ಚರ್ ಮಾಡಿ ಇಮಿಡಿಯೇಟು ಅಂತಂದ್ಬಿಟ್ಟು. ಸರಿ ವೀರಸ್ವಾಮಿ ಅವರು ಈಶ್ವರಿ ಪ್ರೊಡಕ್ಷನ್ಸ್ ಪಿಕ್ಚರ್ನ ಮಾಡಿ ಅಂತಂತಂದರೆ ಇವ್ರ ತಕ್ಷಣ ಇಲ್ಲ ಅನ್ನೋಕ್ಕಾಗಲ್ಲ. ತಕ್ಷಣ ಏನಾಯಿತು, ಆ ಪಿಕ್ಚರು ಒಪ್ಕೊಂಡು ಇದನ್ನು ಕಂಟಿನ್ಯೂ ನಾವು ಶೂಟಿಂಗ್ 40 ಡೇಸ್ ಶೂಟಿಂಗ್ ಅಂತ ಇದಾಕೊಂಡಿದ್ದನ್ನು, ಇದೊಂದು 15 ದಿನ ಶೂಟಿಂಗು, ಬ್ರೇಕಪ್ ಅದೊಂದು 15 ದಿನ ಶೂಟಿಂಗು, ಆಮೇಲೆ ಇದು ಶೂಟಿಂಗ್ ಕಂಟಿನ್ಯೂ, ಆಮೇಲೆ ಅದು ಶೂಟಿಂಗ್ ಕಂಟಿನ್ಯೂ, ಈ ಥರ 2 ಪಿಕ್ಚರ್ಗೂ ಪ್ರೋಗ್ರಾಮ್ ರೆಡಿ ಮಾಡಿಕೊಂಡೆ. ಅದು ಇದು ನಾರಿ ಸ್ವರ್ಗಕ್ಕೆ ದಾರಿ, ನಾರಿ ಸ್ವರ್ಗಕ್ಕೆ ದಾರಿ ಅಂದ್ಬಿಟ್ಟು ಲೋಕೇಶು ಶ್ರೀನಿವಾಸ ಮೂರ್ತಿ ಅಲ್ಲವರೇ ಲೋಕೇಶು ಶ್ರೀನಿವಾಸ ಮೂರ್ತಿ ಆಮೇಲೆ ಆರತಿ ಆಮೇಲೆ ಸುವಿತಾ ಅಂತಂದ್ಬಿಟ್ಟು ಒಂದು ಹೊಸ ಹುಡುಗಿ, ಆ ಥರದ್ದು ಆ ಥರದ ಸಬ್ಜೆಕ್ಟ್ ಯಾವುದು ತಮಿಳ್ದು ಇನ್ಸ್ಪಿರೇಷನ್ ಇರ್ಬೋದು ಅಂತ ಕಾಣಿಸುತ್ತೆ ಅದು, ಆ ಥರದ್ದು ಎಮ್ ಡಿ ಸುಂದರ್ ಅವ್ರ ಕತೆ ಅದು. ಅದು ನನಗೆ ಆ ಪಿಕ್ಚರ್ ಅಷ್ಟಕ್ಕಷ್ಟೇ, ನಾನು ಪಿಕ್ಚರ್ ಮಾಡ್ಬೇಕಾದ್ರೇ ನಮ್ಮ ಡೈರೆಕ್ಟ್ರಿಗೆ ಹೇಳಿ ಈ ಪಿಕ್ಚರ್ ಓಡೋದು ಅಷ್ಟರಲ್ಲೇ ಇದೆ ಅಂದರೆ ಬಯಸ್ಕೊಂಡು ನಾನು ಅಂತ, ನೀ ಯಜಮಾನ್ರು ಪಿಕ್ಚರ್ನ ಹಿಂಗೆ ಹೇಳ್ತೀಯ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅವರು ಅಂತ ಪಿಕ್ಚರ್ ಅದಾಯಿತು. ಅದು ಆ ಟೈಮ್ನಲ್ಲೇ ಈ 2 ಚಿತ್ರದ ಸ್ಕ್ರಿಪ್ಟ್ ನಡೆಯೋ ಟೈಮ್ನಲ್ಲೇ ನಮ್ಮ ರವಿಯವ್ರದ್ದೊಂದು ಪಿಕ್ಚರು ಕೆ ಎಸ್ ಎಲ್ ಸ್ವಾಮಿದು, ಆ ಪಿಕ್ಚರ್ ಡಿಸ್ಕಷನ್ಗೆಲ್ಲ ಹೋಗ್ತಾಯಿದ್ವಿ. ಯಾವುದದು, ಭೂಮಿಗೆ ಬಂದ ಭಗವಂತ. ಅದನ್ನು ಮೊದಲು ಕೆ ಎಸ್ ಎಲ್ ಸ್ವಾಮಿಯವರು ವಿಷ್ಣುವರ್ಧನ್ನು ಅಂಬರೀಷ್ನ ಹಾಕ್ಕೊಂಡು ಅದು ಯಾರೋ ಬೇರೆಯವರು ಆ ಥರದ್ದೇನೋ ಒಂದರಿಲ್ಲ 2ರಿಲ್ಲ ಮಾಡಿ ಅದು ಪಿಕ್ಚರ್ ನಿಂತೋಗಿತ್ತು. ಅದನ್ನು ಕೊಂಡ್ಕೊಂಡು ಜೈನ್ ಕಂಬೈನ್ಸ್ ಇದರಿಂದ ಕೊಂಡ್ಕೊಂಡು ಆ ಪಿಕ್ಚರು ಭೂಮಿಗೆ ಬಂದ ಭಗವಂತ ಅಂದ್ಬಿಟ್ಟು ಆ ಸಿನಿಮಾ. ಅದಕ್ಕೆ ಲೋಕೇಶು ಲಕ್ಷ್ಮಿ ಇವರು, ಅದಕ್ಕೆ ನಾನು ವರ್ಕ್ ಮಾಡಬೇಕಾಗಿತ್ತು. ಅದಕ್ಕೆ ಕೆ ಎಸ್ ಎಲ್ ಸ್ವಾಮಿ ನೀನು ನನಗೆ ವರ್ಕ್ ಮಾಡು ಅಂತ, ನನಗೂ ಆ ಪಿಕ್ಚರ್ಗೆ ವರ್ಕ್ ಮಾಡಬೇಕು ಅಂತ ಆಸೆ ಅದಾಯ್ತೆ. ಆದರೆ ಇಲ್ಲಿ ಅಷ್ಟೊತ್ತಿಗೆ ನಮ್ಮದು 2 ಪಿಕ್ಚರು ಇದಾಯ್ತಲ್ಲ, ಆ ಪಿಕ್ಚರಿಗೆ ನಾವು ಹೋಗಲಿಲ್ಲ. ಹಾಗಾಗಿ ಅಲ್ಲಿ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾನು ದಿನ ಹೋಗ್ತಿದ್ದೆ. ಆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಯಾರ್ಯಾರು, ಕೆ ಎಸ್ ಎಲ್ ಸ್ವಾಮಿ ಆಮೇಲೆ ವರದಪ್ಪನವರು ಆಮೇಲೆ ಸಿದ್ಧಲಿಂಗಯ್ಯನವರು ನರೇಂದ್ರ ಬಾಬು ಅವರು, ನರೇಂದ್ರ ಬಾಬು ಅಂತ ರೈಟ್ರು ಒಬ್ಬರು ಅವರು, ಆಮೇಲೆ ಇವರು ಉದಯಶಂಕರ್ ಅವರು. ಅಂದರೆ ಉದಯಶಂಕರ್ ಅವರು ಹೆಚ್ಚಾಗಿರಲಿಲ್ಲ, ಅವರು ಏನಕ್ಕೆ ಬಂದಾಗ ಇದು ಮೇಜರಾಗಿ ಇವರುಗಳೆಲ್ಲ ಮಾಡಾದಮೇಲೆ ಅವರು ಉದಯಶಂಕರ್. ಹೀಗೆ ಜನಾರ್ದನ್ ಹೋಟ್ಲಲ್ಲಿ ಅದು ಡಿಸ್ಕಷನ್.
ಅಂದರೆ ಯಾವ ಥರ ಆಗ ಕಥೆಗಳು ಮಾಡ್ತಾಯಿದ್ರು ಅಂತ ಅನ್ನೋದಕ್ಕೆ ಡಿಸ್ಕಷನ್. ರಾಜ್ಕುಮಾರ್ ಯಾವಾಗ ಬಂಗಾರದ ಮನುಷ್ಯ ಸೂಪರ್ ಸಕ್ಸಸ್ ಆಯಿತೋ ಅದಾದಮೇಲೆ ಕೆಲವು ಕಾರಣಾಂತರಗಳಿಂದ ಅದನ್ನ ಹೇಳೋಕ್ಕಾಗಲ್ಲ. ಅದ ವರದಪ್ಪನವ್ರ ಬಗ್ಗೆನೆ, ಆವಾಗ ವರದಪ್ಪನವರು ಆ್ಯಕ್ಚುಲಿ ವರದಪ್ಪನವರು ರಾಜ್ಕುಮಾರ್ ಅವ್ರಿಗೆ ಬೆನ್ನೆಲುಬು. ರಾಜ್ಕುಮಾರ್ ಅವರು ಅಷ್ಟು ಚಿತ್ರಗಳಲ್ಲೂ ಅಷ್ಟು ಸಕ್ಸಸ್ ನೋಡೋದಕ್ಕೆ ವರದಪ್ಪನವರೇ ಕಾರಣರು ಅಂತ ಇಡೀ ಚಲನಚಿತ್ರ ರಂಗಕ್ಕೆ ಗೊತ್ತು. ಯಾಕೆಂದರೆ ವರದಪ್ಪನವರೇ ಕಥೆ ಕೇಳ್ತಾ ಇದ್ದಿದ್ದು, ಡೈರೆಕ್ಟ್ರ್ ಯಾರು ಅಂತ ಕೇಳ್ತಾ ಇದ್ದಿದ್ದು, ಅವರು ಅದನ್ನೆಲ್ಲ ಕೇಳಿ ಎಲ್ಲ ಒಪ್ಪಿ ಕೆಲವು ಟೈಮ್ನಲ್ಲಿ ಅವರು ಡಿಸ್ಕಷನ್ನಲ್ಲಿದ್ದು ಆ ಥರದಲ್ಲಿ ಬಂದಂಥದ್ದು. ಹಾಗಾಗಿ ರಾಜ್ಕುಮಾರ್ ಅವರು ದಿನೇ 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 ಪ್ರವರ್ಧಮಾನಕ್ಕೆ ಬರೋದಕ್ಕೆ ಕಾರಣ ಆಯಿತು. ಸಿದ್ಧಲಿಂಗಯ್ಯನವರು ವರದಪ್ಪನವರು ಇವರಿಬ್ಬರನ್ನು ನಾವು ಯಾವ ಥರ ಹೇಳ್ಬೋದು ಅಂತಂದರೆ ಅವರಿಬ್ಬರನ್ನು ಟ್ವಿನ್ ಬ್ರದರ್ಸ್ ಅನ್ನೋ ಥರದಲ್ಲಿ ಹೇಳ್ಬೋದು. ಯಾಕೆ ಅಂತಂದರೆ ಸಿದ್ಧಲಿಂಗಯ್ಯನವ್ರು ಹೇಳಿದ್ದನ್ನು ವರದಪ್ಪನವ್ರು ತೆಗ್ದಾಕಲ್ಲ, ವರದಪ್ಪನವ್ರು ಹೇಳಿದ್ದನ್ನು ಸಿದ್ಧಲಿಂಗಯ್ಯನವ್ರು ತೆಗ್ದಾಕಲ್ಲ. ಅಷ್ಟು ಅನ್ಯೂನ್ಯತೆ. ಯಾಕೆಂದರೆ ಬುಲ್ಲಕ್ಕದಲ್ಲಿ ಯಮರಾಜ ಟೈಮ್ನಲ್ಲಿ ಸಾಂಗ್ ಕಂಪೋಸಿಂಗು, ಅದೇ ಟೂರಿಸ್ಟ್ ಹೋಟ್ಲಲ್ಲಿ 114 ಏನೋ ರೂಮ್ ಮಾಡಿ ಮೇಲೆ ಸೆಕೆಂಡ್ ಫ್ಲೋರ್ನಲ್ಲಿ ದೊಡ್ಡ ರೂಮು, 4 ಬೆಡ್ ಇರೋ ರೂಮ್ನಲ್ಲಿ ಅಶ್ವತ್ ವೈದ್ಯ ಮ್ಯೂಸಿಕ್ ಡೈರೆಕ್ಟ್ರು, ಅದು ಆಗಲೇ ಆಲ್ರೆಡಿ ಇದು ಕಂಪೋಸ್ ಆಗೋಗಿತ್ತು. ಸಾಂಗ್ ಬರೆಯೋ ಟೈಮ್ನಲ್ಲಿ ಅಶ್ವತ್ ಹೇಳೋರು, ಇವರು ಸಾಂಗ್ ಬರೆಯೋರು, ದೊಡ್ಡರಂಗೇಗೌಡರು ಲಿರಿಕ್ಸು. ಆ ಟೈಮ್ನಲ್ಲಿ ನಾನು ಬಂಗಿರಂಗ ಅವ್ರನ್ನ ಪರಿಚಯಿಸಿದೆ ಸಿದ್ಧಲಿಂಗಯ್ಯನವ್ರಿಗೆ. ಯಾಕೆಂದರೆ ಅದಕ್ಕೊಂದು ಹಿನ್ನೆಲೆ ಇದೆ. ನಾನು ಹೆಗ್ಗೋಡಿಗೆ ಡ್ರಾಮಾಗೆ ನಾವೆಲ್ಲ ಹೋಗಿದ್ದಾಗ ಭದ್ರಾಚಲಂ ಅವರು, ನಾವೆಲ್ಲ ಒಂದು ಡ್ರಾಮಾಗೆ ಹೋಗಿದ್ವಿ ಹೆಗ್ಗೋಡಿಗೆ, ಯಾವುದು ಹಳ್ಳಿ ಚಿತ್ರ ಅಂತಂದ್ಬಿಟ್ಟು ಒಂದು ಡ್ರಾಮಾ, ಹುತ್ತವ ಬಡಿದರೆ ಆದಮೇಲೆ ನಮ್ಮದೇ ಡ್ರಾಮಾ ಇದ್ದಿದ್ದು. ಡ್ರಾಮಾ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಜೊತೆನಲ್ಲಿದ್ದು ಮುನ್ರಾಮು, ಅವರು ಇವರು ಇವರೆಲ್ಲ, ಏ ಹೆಂಗಿರು ಸಿದ್ಧಲಿಂಗಯ್ಯನವ್ರ ಹತ್ರ ಇದೆಯಾ, ನಮ್ಮ ಬಂಗಿರಂಗಣ್ಣ ತುಂಬ ಚೆನ್ನಾಗಿ ಬರೀತಾನೆ ಅಂತ, ಎನ್ ಎಸ್ ರಾವ್ ಅವನ ಗುರು, ನೀನು ಯಾಕೆ ಅವನ್ನ ಪರಿಚಯ ಮಾಡಿಸ್ಬಾರ್ದು, ಎನ್ ಎಸ್ ರಾವ್ ಬಂದು ಅವನ ಹತ್ರ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ಅಂತ. ಹೌದಾ, ಹಾಗಾದ್ರೆ ಪರಿಚಯ ಮಾಡಿಸ್ತೀನಿ ನಾನು ಅದಕ್ಕೇನು ಅಂತಂದೆ. ನಾನು ಸಿದ್ಧಲಿಂಗಯ್ಯನವ್ರ ಜೊತೆ ಹೇಳಿದೆ, ಸರ್ ಹಿಂಗೆ ನಮ್ಮ ಎನ್ ಎಸ್ ರಾವ್ ನಮಗೆ ಆವಾಗ ಇದಕ್ಕೆ ಅವರೇ ಬರಿತಾಯಿದ್ರು, ಎನ್ ಎಸ್ ರಾವ್ ಅವ್ರಿಗೂ ಚೆನ್ನಾಗಿ ಗೊತ್ತಂತಲ್ಲ ಸರ್ ಹಿಂಗೆ ಅಂತಂದೆ. ಹೌದಾ ಅಂತ ಇವರು ಎನ್ ಎಸ್ ರಾವ್ ಹೌದು ಚೆನ್ನಾಗಿ ಬರೀತಾರೆ ಅಂತ ಅವರು ಅಂದರು. ಅವ್ರನ್ನ ಕರೆಸೋದಕ್ಕೆ ಅಂತಂದ್ಬಿಟ್ಟು ಅವ್ರನ್ನ ಕರೆಸ್ಬಿಡ್ರಿ ಅಂದರು. ನಾವು ಆ ವ್ಯಕ್ತಿ ಮುಖ ನಾನು ನೋಡಿಲ್ಲ, ಅದು ಬಂಗಿರಂಗನ ಮುಖ ನಾನು ನೋಡಿಲ್ಲ. ಸರಿ, ಈ ಬಂಗಿರಂಗ ಎಲ್ಲಿರ್ತಾರೆ ಅಂತಂದರೆ ಈ ಶಾರದಾ ಟಾಕೀಸ್ ಹಿಂಭಾಗದಲ್ಲಿ ಗಣೇಶ ಬಾರ್ ಅಂತಿದೆ, ಆ ಬಾರ್ನವ್ರಿಗೆ ಇವರು ಜ್ಯೋತಿಷ ಹೇಳಿದ್ರಂತೆ ಅದೇನೋ ಅವ್ರಿಗೆಲ್ಲ ಒಳ್ಳೆಯದಾಗಿದ್ದಕ್ಕೆ ಅವ್ರಿಗೊಂದು ರೂಮ್ ಕೊಟ್ಟವರಲ್ಲಿ, ಅಲ್ಲಿ ಅವ್ರು ಇರ್ತಾರೆ. ಅಲ್ಲಿಗೆ ಹೋದೆ ಹುಡುಕೊಂಡು ಗಣೇಶ ಬಾರ್ಗೆ ಹೋದೆ. ಬಂಗಿರಂಗಣ್ಣವ್ರನ್ನ ಹೋಗಿ ನಮಸ್ಕಾರ ಸ್ವಾಮಿ ರಂಗಣ್ಣವ್ರೆ ಅಂತಂದೆ. ನಮಸ್ಕಾರ ಅಂದರು. ನಾನೀಗೆ ಮುನ್ರಾಮು, ಕೃಷ್ಣಮೂರ್ತಿ ಇವರೆಲ್ಲ ನಿಮ್ಮ ಸ್ನೇಹಿತರು, ಅವ್ರು ನಿಮ್ಮ ಹೆಸರು ಹೇಳಿದ್ರು, ನಾವೆಲ್ಲ ನಾಟಕಕ್ಕೆ ಹೋಗಿ ಬರಬೇಕಾದ್ರೆ ನಾನು ಸಿದ್ಧಲಿಂಗಯ್ಯನವ್ರಿಗೆ ಹೇಳಿದ್ದೀನಿ, ನೀವೊಂದು ಹಾಡು ಬರೆಯೋಕ್ಕೆ ಬನ್ನಿ ಅಲ್ಲಿಗೆ ಅಂತ. ಏ, ನಾನು ಸಿನಿಮಾಗೆಲ್ಲ ಬರಲ್ರಿ ಬರೆಯೋಕ್ಕೆ ಹಂಗೆ ಹಿಂಗೆ. ಯಾಕೆ ಅಂದರೆ ಇಲ್ಲ, ನನಗೆ ಹಿಂದೆ ಒಂದು ಕಡಲೆಕಾಯಿ ಸಾಂಗ್ ಬರೆಯೋಕ್ಕೆ ಅಂತಂದ್ಬಿಟ್ಟು ನನ್ನ ಕರೆಸಿ ಅದು ಏನೋ ಇದಾಗೋಯಿತು, ನನಗೆ ನಂಗೆ ಸರೋಗಲ್ಲ ಸಿನಿಮಾ, ನಾ ಬರಲ್ಲ ಅಂತಂದು. ಸ್ವಾಮಿ, ನೀವು ಇಷ್ಟಪ್ಪ ಇಷ್ಟು ಉದ್ದ ಅಂದ್ಬಿಟ್ಟು ನಿಮ್ಮ ಬಗ್ಗೆಗೆಲ್ಲ ಹೇಳ್ಕೊಂಡು ಸಿದ್ಧಲಿಂಗಯ್ಯನವ್ರ ಹತ್ರ ನಾನು ಮಾತಾಡಿ ಬಂದಿದ್ದೀನಿ, ಗೊತ್ತಾಯ್ತಾ? ಹಾಂ, ನೀವು ನೋಡಿದ್ರೆ ಬರಲ್ಲ ಅಂತೀರಿ, ನಮಗೆ ಮರ್ಯಾದೆ ಹೋಗುತ್ತೆ ರೀ, ನೀವು ಬಂದುಬಿಟ್ಟು ಬರೆಯೋಕ್ಕಾಗದೆ ಇದ್ದರೆ ಬಿಟ್ಬಿಡಿ, ಆವಾಗ ಪರವಾಗಿಲ್ಲ. ಬಟ್ ನಾವೇನೋ ಒಂದು ಹೊಸದಾಗಿ ಉತ್ಸಾಹದಿಂದ ಇರೋದನ್ನ ಹುಡುಗರುಗಳಿಗೆ ಹೇಳಿದ್ದನ್ನು ನೀವು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂತಂದೆ. ಆಮೇಲೆ ಆಯಿತು ಬರ್ತೀನಿ ಅಂತಂದರು, ಬಂದರು. ಕಂಪೋಸಿಂಗ್ ದಿವಸ ಕರ್ಕೊಂಡು ಬಂದೆ ಉಲೋಕದಲ್ಲಿ ಅಮರಾಜಕ್ಕೆ. ಬಂದರು, ಸಿದ್ಧಲಿಂಗಯ್ಯನವ್ರಿಗೆ ಪರಿಚಯ ಮಾಡಿಸ್ದೆ, ಸರ್ ಬಂಗಿರಂಗ ಅಂದ್ಬಿಟ್ಟು ಅಂತ. ವರದಣ್ಣವ್ರಿಗೂ ಅಣ್ಣ ಬಂಗಿರಂಗ ಅಂತ. ನಮಸ್ಕಾರ ನಮಸ್ಕಾರ. ಆಗ ಸಾಂಗು, ಒಂದು ಸಾಂಗ್ ಅದು, ಲಾ ಲ ಅಂತ ಅವರು ಟ್ಯೂನ್ ಹೇಳಿದ್ರು, ಸಿಚುಯೇಷನ್ ಎಲ್ಲ ಹೇಳಿದ್ರು. ರಂಗಣ್ಣ ಇನ್ನೊಂದು ಸಾರಿ ಟ್ಯೂನ್ ಹೇಳಿ ಅಂದರು. ಅವ್ರು ಹೇಳಿದ್ರು, ಅವ್ರು ಹಿಂಗೆ ಲೆಕ್ಕ ಹಾಕಿದ್ರು.
ಒಂದು ನಿಮಿಷ ನನಗೆ ಸಿದ್ಧಲಿಂಗನ ಅವರು ಸಿಗರೆಟ್ ಸದ್ಬೇಕಾ ಅಂದರು. ಅವರು ತಕ್ಷಣ ಹ್ಞೂ ಅಂದೆ, ಪರವಾಗಿಲ್ಲ ಇಲ್ಲ ಇಲ್ಲ ಬರ್ತೀನಿ ಅಂತ ಅವ್ರು ಹೊರಗಡೆ ಹೋಗಿ ಸಿಗರೆಟ್ ಸೇದ್ಕೊಂಡ್ಬಂದರು. ಬಂದು ಬರೆದು ಹಿಂಗೆ ಕೊಟ್ಟರು. ಅಶ್ವತ್ ಆಡಿದ್ರು, ಏಯ್ ಮುದಿಯ ಸೋತ ಸೊರಗಿ ಸೊಪ್ಪಾದೆ, ಯಾಕೆ ಹಿಂಗೆ ಬೆವತು ಬೆದರಿ ಬೆಪ್ಪಾದೆ, ಸಾಯೋ ಕಾಲ ಬಂದೈತೆ ಸೋಕಿ ನೋಡ್ದ ಹೆಂಗೈತೆ, ಹರೆ ದುಡುಗಿ ಬೇಕಾ ನಿಂಗೆ, ಹೇ ಮುದಿಯ. ಇದು ಪಲ್ಲವಿ ಒಂದು ಒಂದೇ ನಿಮಿಷ ಬರೆದಿದ್ದವರು ವೆಂಗಿರಂಗ. ವರದಪ್ಪನವರು, ಏ ಉದಯ ಶಂಕರ್ರೆ ಫಾಸ್ಟು ಅಂತೀವಿ, ನೀವಿನ್ನೂ ಫಾಸ್ಟ್ ಇದ್ದೀರಲ್ಲ ಸ್ವಾಮಿ ಅಂತ ಅಂದ್ಬಿಟ್ಟು, ನೀವು ಒಳ್ಳೆ ರೈಟರ್ ಆಗ್ತೀರಿ ಬಿಡ್ರಿ ಅಂತ ಅಂದ್ಬಿಟ್ಟು ಅವರು ಸರ್ಟಿಫಿಕೇಟ್ ಕೊಟ್ಟರು. ಹಾಗಾಗಿ ಬಂಗಿರಂಗ ಅವರು ರೈಟರ್ ಆದರು. ನೆಕ್ಸ್ಟು ಬಂಗಿರಂಗ ಅವರು ಈ ಇದಕ್ಕೆ ಡೈಲಾಗ್ ರೈಟರ್ ಆದರು. ಯಾವುದಕ್ಕೆ? ನಮ್ಮ ಕೂಡಿ ಬಾಳಿದರೆ ಸ್ವರ್ಗ ಸುಖಕ್ಕೆ. ಹಾಂ, ಡೈಲಾಗ್ ರೈಟರ್ ಅವರು ಬಂಗಿರಂಗ ಡೈಲಾಗ್ ರೈಟರು. ಎನ್ ಎಸ್ ರಾವು ಅಷ್ಟೊತ್ತಿಗೆ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದರು, ಅವರು ಇದ್ದರು, ಅವರು ಡೈಲಾಗ್ ರೈಟರು, ಇವರು ಇದ್ದರು. ಹಾಗೆ ಬಂಗಿರಂಗ ಆ ಥರ ಪರಿಚಯ ಆದವರು. ಅಲ್ಲ, ಈ ಬಂಗಿರಂಗ ಅವ್ರ ಬಗ್ಗೆ ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ನಾನು ನಿಮ್ಮದೊಂದು ಇಂಟರ್ವ್ಯೂ ನೋಡಿದೆ, ಯಾರು ನಮ್ಮ ದೊಡ್ಡರಂಗೇಗೌಡರು ಕೊಟ್ಟಿರೋ ಇಂಟರ್ವ್ಯೂ. ಒಬ್ಬ ರೈಟ್ರು ರೈಟ್ರು ಹಿಂಗೆ ಫೈಲ್ ಬಿಸಾಕ್ಬಿಟ್ರು, ಬಿಸಾಕಿದ್ರು ಅಂತಂದ್ಬಿಟ್ಟು. ಅದು ನೋಡಿದಾಗ ಅವ್ರು ಹೇಳಿರೋದು ಕರೆಕ್ಟು, ಪ್ಯಾಡ್ನ ಅವರು ಹಿಂಗೆ ಬೇಡ ಅಂತಂದಿದ್ದು ನಿಜ. ಆದರೆ ಅದರ ಹಿನ್ನೆಲೆ ದೊಡ್ಡರಂಗೇಗೌಡ್ರಿಗೆ ಗೊತ್ತಿಲ್ಲ. ದೊಡ್ಡರಂಗೇಗೌಡ್ರಿಗೆ ಯಾಕೆಂದರೆ ಅವರು ಬರೆಯೋಕ್ಕೆ ಆಮೇಲೆ ಬಂದಿದ್ದು. ಆದರೆ ಹಿಂದಿನ ದಿವಸ ಸಾಂಗ್ ಬರೆಯೋಕ್ಕೆ ಈ ಬಂಗಿರಂಗ ಅವ್ರಿಗೆ ಹೇಳಿದ್ವಿ, ಇವರೇ ಬಂಗಿರಂಗ ಅವರೇ ಅದಕ್ಕೂ ರೈಟ್ರು. ಅವರು ಸಾಕಿ, ಅದು ಇವರು ಸಾಕಿ ಹಿಂಗೆ ರೋಷಾಗ್ನಿ ಅಂತ ಇವರು ಹೇಳಿದ್ರು, ಆ ಥರ ಸಾಕಿ ಅವರು ಬರೆದಿದ್ದರು. ಅವ್ರು ಬರ್ತಿರೋದು ಕೊಟ್ಟಾಗ ಈ ರಾಜನ್ ನಾಗೇಂದ್ರದಲ್ಲಿ ರಾಜನ್ನು ಮ್ಯೂಸಿಕ್ ಕಂಪೋಸ್ ಮಾಡೋರು, ನಾಗೇಂದ್ರ ಸಿಂಗರು ಬೇಸಿಕಲಿ ಅವರು ಮೊದಲು, ಅವರು ಅದನ್ನ ಹಾಡೋಕ್ಕಾಗತ್ತಾ ಏನು ನೋಡೋದು. ಈ ಥರ ಅವರು ಅಣ್ಣ ತಮ್ಮಂದಿರಿಬ್ಬರೂ ಮ್ಯೂಸಿಕ್ ಡೈರೆಕ್ಟರ್ಸು. ಅವರು ನೋಡಿದವರು ಹಾಡಿದ್ರು, ಅವ್ರಿಗೆ ಹಸನಾದ ಅನ್ನೋ ಪದ ಹಾಡೋದಕ್ಕೆ ಅವ್ರಿಗೇನಾದರೂ ಇದಾಯಿತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಹಸನಾದ ಅದಾಯ್ತಾ, ಹಸನಾದನ ಕೆಲರು ಹಸನಾದ ಅಂದ್ಬಿಡ್ತಾರೆ, ಅದು ಹಸನಾದ ಅದಾಯ್ತೆ. ಅದು ಅವ್ರಿಗೇನೋ ಈ ಹಸನಾದ ಅನ್ನೋ ಪದ ಚೆನ್ನಾಗಿಲ್ಲ ಅಂದ್ಬಿಟ್ರು. ಯಾರು? ನಾಗೇಂದ್ರ. ಸಿದ್ಧಲಿಂಗಯ್ಯನವರು ಇದ್ದರು, ಸಿದ್ಧಲಿಂಗಯ್ಯನವರು ನಾಗೇಂದ್ರ ಅವ್ರನ್ನ ಸಪೋರ್ಟ್ ಆ್ಯಕ್ಟ್ ಮಾಡ್ತಾರೆ ಅಂದರೆ, ಸಪೋರ್ಟ್ ಅಂತಂದರೆ ಅವ್ರು ಹೇಳಿದ್ದನ್ನೇ ಏನು ಹೇಳದೇ ಇದ್ದಿದ್ದ ಕಾರಣ. ಸಿದ್ಧಲಿಂಗಯ್ಯನವರು, ನಾಗೇಂದ್ರ ಅವರು, ವಿಜಯ ರೆಡ್ಡಿ ಅವರು ಇವರೆಲ್ಲ ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಆ ಕಾಲದಲ್ಲಿ ಎಲ್ಲ ರೂಮ್ಮೇಟ್ಸು ಎಂಟ್ರಿ ಲೆವೆಲ್ನಲ್ಲಿ ಆ ಕಾಲದಲ್ಲಿ ಅವ್ರದ್ದು. ಸೊ ಹಾಗಾಗಿ ನಾಗೇಂದ್ರ ಬಗ್ಗೆ ಅವ್ರಿಗೆ ರೂಮ್ಮೇಟ್ಸು ಜೊತೆಯಲ್ಲಿದ್ದವರು ಕಷ್ಟ ಸುಖ ಗೊತ್ತಿರೋರು, ಅದಕ್ಕೆ ಅವ್ರದ್ದು ಹಸನಾದ ಅನ್ನೋ ಪದ ಚೆನ್ನಾಗಿಲ್ಲ ಅಂತ ಅಂದಾಗ ಬಂಗಿರಂಗ ಅವ್ರಿಗೆ ಕೋಪ ಬಂತು. ಅವ್ರು ಅಂದರು, ನೀವು ಮ್ಯೂಸಿಕ್ ಡೈರೆಕ್ಟ್ರು, ಈ ಪದ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಡೈರೆಕ್ಟ್ರ್ ಇದ್ದಾರೆ, ಡೈರೆಕ್ಟ್ರಲ್ಲಿ ಅದು ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನು ಒಪ್ಕೋತೀನಿ, ನೀವು ಮ್ಯೂಸಿಕ್ ಡೈರೆಕ್ಟ್ರು ನಿಮ್ಮದು ಟ್ಯೂನ್ ಎಷ್ಟು ಅಷ್ಟು ನೋಡಿ ಅಂತ ಬಂಗಿರಂಗ ಅಂದ್ಬಿಟ್ರು. ಬಂಗಿರಂಗ ಅದು ಸಿದ್ಧಲಿಂಗಯ್ಯನವ್ರು ಅವಾಗಲೂ ಏನೂ ಮಾತಾಡಲಿಲ್ಲ, ಸೈಲೆಂಟಾಗಿ ಇದ್ದುಬಿಟ್ರು. ಯಾಕಂದರೆ ಅವ್ರು ಏನಾದರೂ ಮಾತಾಡಿದ್ರೆ ನಾಗೇಂದ್ರ ಈಗ ಬೇಜಾರಾಗುತ್ತೆ, ಮೌನನೇ ಮಾತಾಗುತ್ತೆ ಅಂದ್ಬಿಟ್ಟು ಅವ್ರು ಸೈಲೆಂಟ್ ಆಗ್ಬಿಟ್ರು. ಅದಾಯಿತು, ಅಷ್ಟೊತ್ತಿಗೆ ಬ್ರೇಕ್ ಆಯಿತು, ಲಂಚ್ ಬ್ರೇಕ್ ಆಯಿತು. ಆಮೇಲೆ ಸಿದ್ಧಲಿಂಗಯ್ಯನವ್ರಿಗೆ ಇವರು, ಸರ್ ನಾನು ಈ ಸಾಂಗ್ ನಾನು ಬರೆಯಲ್ಲ ಸರ್ ಅಂತಂದ್ಬಿಟ್ಟು ಬಂಗಿರಂಗ ಅವರು ಹೇಳಿದ್ರು, ನಾನು ಈ ಸಾಂಗ್ ಬರೆಯಲ್ಲ, ನೀವು ಬೇರೆ ಕೆಲ ಬರೆಸ್ಕೊಳ್ಳಿ, ನಾನು ಬರೆಯಲ್ಲ ಅಂತ ಅಂದ್ಬಿಟ್ರು. ಯಾಕೆಂದರೆ ಅವರು ಅವ್ರಿಗೆ ಡೈರೆಕ್ಟಾಗಿ ಹಂಗೆ ಅಂದಿದ್ರು, ಹಸನಾದ ಅನ್ನೋ ಪದ ಚೆನ್ನಾಗಿಲ್ಲ ಅಂತ ನೀವಂತೀರಿ, ಹಸನಾದ ಅನ್ನೋ ಒಂದು ಪದದ ಬಗ್ಗೆ ಒಂದು ದಿನ ಪಾಠ ಮಾಡ್ತೀನಿ ನಾನು ಅಂದಿದ್ರು, ಒಂದು ದಿನ ಪಾಠ ಮಾಡ್ತೀನಿ ಅದೊಂದು ಪದ ಇಟ್ಕೊಂಡು, ಆ ಪದ ಚೆನ್ನಾಗಿಲ್ಲ ಅಂತ ನೀವು ಅನ್ನಬಾರ್ದು ಅಂತ ಹಿಂಗೆ ಡೈರೆಕ್ಟಾಗಿ ಅಂದಿದ್ರು ಅವರು. ಸಿದ್ಧಲಿಂಗಯ್ಯನವರು ಸುಮ್ಮನಾಗಿದ್ದರು. ನೆಕ್ಸ್ಟ್ ಡೇ ಹಂಗಿದ್ರು ಸಿದ್ಧಲಿಂಗಯ್ಯನವರು, ನೋಡಿ ಇನ್ನೊಂದು ಸಾರಿ ಬರೀರಿ,
ಕರೆಸಿದ್ಮೇಲೆ ಅಲ್ಲಿ ಇದೆಲ್ಲ ಆಗಿದ್ದಲ್ಲಿ ಇಲ್ಲೆಲ್ಲ ಮದ್ರಾಸ್ನಲ್ಲಿ ಸ್ವಾಗತ ಹೋಟ್ಲಲ್ಲಿ ಇದಾಗಿದ್ದು ಇವರೂ ಇದು ಮಾಡಿದ್ದಾರೆ. ಅವರು ನಮ್ಮ ದೊಡ್ಡರಂಗೇಗೌಡ್ರು ಅವರು ಒಂದು ಸಾಂಗ್ ಬರೆಯೋಕ್ಕೆ ಬಂದಿದ್ದಾರೆ, ಅದರಲ್ಲಿ ಸಾಂಗ್ ಬರುತ್ತೆ. ದೊಡ್ಡರಂಗೇಗೌಡರು 2-3 ಹಾಡು ಬರೆದಿದ್ದಾರೆ ಅದರ ಕುಡಿ ಬಾಳಿದರೆ ಸ್ವರ್ಗ ಸುಖಲ್ಲಿ. ಸೊ ಹೀಗಾಗಿ ದೊಡ್ಡರಂಗೇಗೌಡ್ರೆ ಬಂದು ಕೂತಾಗ್ಲೂ ನೋಡಿ ನೀವು ಇನ್ನೊಂದು ಸಾರಿ ಬರೀರಿ ಅಂತ ಇವ್ರು ಅಂದಾಗ ಇಲ್ಲ ಇಲ್ಲ ನಾನು ಬರೆಯಲ್ಲ ತಗೊಳ್ಳಿ ಅಂತ ಪ್ರಾಜ್ಞೆ ಹಿಂಗೆ ಅಂದ್ಬಿಟ್ಟು ಅವ್ರು ಹೊರಟೋದ್ರು. ಆಯಿತು ಪಾಪ ದೊಡ್ಡರಂಗೇಗೌಡ್ರಿಗೆ ಹಿನ್ನೆಲೆ ಗೊತ್ತಿಲ್ಲ ಅವರು ನಿಮ್ಮ ಇದರಲ್ಲಿ ಹೇಳಿದಾಗ. ಆದರೆ ಅವ್ರು ಹೇಳಿರೋದು ನಿಜ, ಯಾಕೆಂದರೆ ಸಿದ್ಧಲಿಂಗಯ್ಯನವ್ರಿಗೆ ಪೇಷನ್ಸ್ ಇತ್ತು ಅನ್ನೋದಂತೂ 100% ನಿಜ. ಅದನ್ನ ಅವ್ರು ಹೇಳಿದ್ರು, ಅವ್ರ ಉದ್ದೇಶ ಅದು. ಸಿದ್ಧಲಿಂಗಯ್ಯನವರು ಯಾವುದೇ ಟೈಮ್ನಲ್ಲೂ ಅವ್ರ ಸಂಯಮ ಕಳ್ಕೊಳ್ಳಲ್ಲ, ಅವ್ರಿಗೆ ಪೇಷನ್ಸ್. ನಾವು ವರದಪ್ಪನವರು ಇಲ್ಲಿ ಸ್ಕ್ರಿಪ್ಟ್ ಮಾಡೋ ಟೈಮ್ನಲ್ಲಿ ನಾವು ನೋಡಿದ್ದು ಅಷ್ಟೇ ಹೊರತಾಗಿ, ಸ್ಕ್ರಿಪ್ಟ್ ಮಾಡೋ ಟೈಮ್ನಲ್ಲಿ ನಾವು ಜೊತೆಯಲ್ಲಿ ಕೂತಾಗಿ ನಾವು ನೋಡಿದ್ದು ಅಷ್ಟೇ ಹೊರತಾಗಿ, ಅದು ಯಾಕಂದರೆ ನಾರ್ಜ ವಿಜಯ ಟೈಮ್ನಲ್ಲಿ ಅಥವಾ ಈ ಬುಲಕದಲ್ಲಿ ಯಮರಾಜ ಆ ಟೈಮ್ನಲ್ಲಿ ನಾವು ನೋಡಿದ್ದು ದಿನ ಕತೆ ಡಿಸ್ಕಷನ್ ಆಗೋದು ಹೋಗೋದು ಅಥವಾ ಹೋಟ್ಲಲ್ಲಿ ಕೆಂಚಾಂಬಲ್ ಆಡ್ಜಲ್ಯೋ ಅಲ್ಲೆಲ್ಲೋ ಅಥವಾ ಜೋಳದ ರೊಟ್ಟಿ ಒಂದು ಮೂವಿ ಲ್ಯಾಂಡ್ ಸಂದಿನಲ್ಲಿ ಒಂದು ಜೋಳದ ರೊಟ್ಟಿ ಹೋಟ್ಲಿತ್ತು, ಅಲ್ಲೇ ನಾವು ನಡ್ಕೊಂಡು ಬ್ರೇಕ್ ಅಂತಂತಂದರೆ ಹೋಗಿ ಅಲ್ಲಿ ಹೋಗಿ ಊಟ ಮಾಡ್ಕೊಂಬರ್ತಿದ್ವಿ, ತಿರುಗಿ ಮಧ್ಯಾಹ್ನ ಕತೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇದೇ ಇದರದೇ ಇತ್ತು ಡಿಸ್ಕಷನ್ನು. ಅವ್ರಿಗೆ ಬಂದಿದ್ದನ್ನು ಆ ಇದನ್ನು ಹೇಳೋರು. ಆದರೆ ಅವರು ರಾಜ್ಕುಮಾರ್ ಟೀಮ್ದಲ್ಲಿ ಮಾಡ್ತಾ ಇದ್ದಿದ್ದಕ್ಕೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇದೆ. ಅದರಿಂದ ನಾವು ಅವ್ರದ್ದು ಆಳವಾಗಿ ಅವ್ರನ್ನ ನಾವು ಅಧ್ಯಯನ ಮಾಡಿಲ್ಲ. ಬಟ್ ಇಡೀ ಇಂಡಸ್ಟ್ರಿನಲ್ಲಿ ಅವರು ಏನಾದರೂ ಒಂದು ಇತ್ತೊಂಡ್ರೆ ಚೆನ್ನಾಗಿರೋದು ತೊಗೊಳ್ತಾರೆ, ಅವರು ಬಹಳ ಸುದೀರ್ಘವಾಗಿ ನೋಡಿ ಮಾಡ್ತಾರೆ ಅಂತಂತನ್ನೋದು ಒಂದು ಪ್ರತೀತಿ. ಯಾಕೆಂದರೆ ಅವತ್ತೊಂದು ದಿನ ಭೂಮಿಗೆ ಬಂದ ಭಗವಂತ ಮಾಡಿದಾಗ ಅಪ್ಪನ ಅದರಲ್ಲಿ ಕೃಷ್ಣನ್ ಪಾರ್ಟ್ ಒಂದು ಚಿಕ್ಕ ಮಗು ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿರೋವಂಥದ್ದು ಅಂತ. ಆ ಹುಡುಗನ ಹೆಂಗೆ ಬೆಳೆಸ್ಬೋದು ಅಂತನ್ನೋದನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡೇ ಒಂದೊಂದೇ ಪಿಕ್ಚರ್ ಮಾಡ್ಕೊಂಬಂದರು. ಅದಾಗಲಿ 2 ನಕ್ಷತ್ರಗಳಾಗಲಿ ಎಲ್ಲ ಕಡೆ ಅವರು, ಯಾಕಂದರೆ ಇವತ್ತು ಆ ಹುಡುಗ ಮುಂದೆ ಬೆಳಿಬೇಕು ಅಂದರೆ ಹಿಂಗೆಲ್ಲ ಬರಬೇಕು ಅಂತ. ಆದ್ರಿಂದನೇ ತಾನೇ ಬೆಟ್ಟದು ಮಾಡಿದ್ದು, ಮುಂದಿನ ಜನ್ರೇಷನ್ನು ಚೆನ್ನಾಗಿ ಬರಬೇಕು ಅನ್ನೋ ಇದಕ್ಕೇ ಅವರು ಮಾಡಿದ್ದಾರೆ ಅವ್ರ ಕಾಂಟ್ರಿಬ್ಯೂಷನ್. ಇವತ್ತಿನ ದಿನ ಶಿವರಾಜ್ ಕುಮಾರ್ ಬರೋಕ್ಕೂ ಕಾರಣ ಅವರೇ ಅವ್ರ ಕತೆ ಕೇಳಿ ಅವ್ರು ಓಕೆ ಮಾಡಿ ಅವ್ರು ಇದು ಮಾಡಿದ ಮೇಲೇ ಅದು ಫರ್ದರ್ ನೆಕ್ಸ್ಟ್. ಹಾಂ, ಅಪ್ರೂವಲ್ ಇಲ್ಲದೆ ಏನು ಆಗ್ತಾ ಇರಲಿಲ್ಲ. ಅವ್ರ ಮನೆ ಕತೆ ಎಲ್ಲ ಅವರೇ ಕಂಪ್ಲೀಟ್. ವರದಪ್ಪನವ್ರು ಓಕೆ ಅಂದ್ರೇ ಓಕೆ. ನನ್ನ ಚಿತ್ರರಂಗದ ಅನುಭವ ಸುದೀರ್ಘವಾದದ್ದು, ತಾವು ತಪ್ಪದೇ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ನೋಡ್ಕೊಂಡು ಓದಿ ಅಂದರೆ ಅವ್ರು ಸರಿಯಾಗಿ ಓದಿರಲಿಲ್ಲ. ಇವರು ಜೋರಾಗಿ ಓದಿ ಅಂತಂದಾಗ ಅದೆಲ್ಲ ಕಾಲು ತರ್ಚಿಕೊಂಡು ಇತ್ತು ಅವನಿಗೆ. ತಮ್ಮನಿಗೆ ಓದಿಯೋ ಸೀನ್ ಅದು ಹಂಗೆ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.